ಹಾಯ್ ಅಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಶಿವಕುಮಾರ್ ವಿಶ್ವದಾದ್ಯಂತ ಇದುವರೆಗೂ ಆರು ಲಕ್ಷ ಜನ ಕೊರೋನಾಗೆ ಬಲಿಯಾಗಿದ್ದಾರೆ ಕೊರೋನಾ ಸೋಂಕಿತರಿಗೆ ಈ ಮೂರು ಲಕ್ಷಣ ಸರ್ವೇ ಸಾಮಾನ್ಯ ಸದ್ಯಕ್ಕಿಲ್ಲ ಕೆಸೆಟ್ ಪರೀಕ್ಷೆ ಶೀಘ್ರವೇ ದಿನಾಂಕ ಪ್ರಕಟ ಪದವಿ ಫೈನಲ್ ಇಯರ್ ಪರೀಕ್ಷೆ ನಡೆಸದಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಆದಿತ್ಯ ಠಾಕ್ರೆ ನೀವು ಈಗ ಮಾಡಿದ್ರೆ ನಾವು ಟಿಕ್ ಟಾಕ್ ಅನ್ನ ಬ್ಯಾನ್ ಮಾಡುವುದಿಲ್ಲ ಷರತ್ತು ವಿಧಿಸಿದ ಅಮೆರಿಕ ಇರಾನ್ ಜೊತೆ ಚೀನಾ ಬಾಂಧವ್ಯ ಭಾರತಕ್ಕಿಷ್ಟು ನಷ್ಟ ಚಿಲ್ಲರೆ ಬುದ್ಧಿ ಬಿಡದ ಚೀನಾ ಪಾಕಿಸ್ತಾನ ದಾಖಲೆ ಬೆಚ್ಚಿಟ್ಟ ಮಯನ್ಮಾರ್ ವೆಂಟಿಲೇಟರ್ ಹೆಸರಲ್ಲೂ ಕೋಟಿ ಕೋಟಿ ದುಡ್ಡು ಮಾಡ್ತಾ ರಾಜ್ಯ ಸರ್ಕಾರ ರಾಜ್ಯ ದೇಶ ವಿದೇಶ ಎಲ್ಲಾ ಸುದ್ದಿಗಳನ್ನ ಹೇಳ್ತೇನೆ ಅದಕ್ಕೂ ಮುಂಚಿತವಾಗಿ ನೀವಿ ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ್ಲೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಪ್ರೆಸ್ ಮಾಡಿ ಅದಾದ ನಂತರ ಆಲ್ ಅನ್ನು ಆಪ್ಷನ್ ಟಿಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ವಿಶ್ವದಲ್ಲಿ ಕೊರೋನಾ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಿದೆ ಕಳೆದ ನೂರು ಗಂಟೆಯಲ್ಲಿ ಹತ್ತು ಲಕ್ಷ ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಮತ್ತೊಂದು ವಿಷಯ ಅಂತಂದ್ರೆ ಇದುವರೆಗೂ ಸೋಂಕಿತರ ಸಂಖ್ಯೆ ಒಂದು ಕೋಟಿ ನಲವತ್ತೆರಡು ಲಕ್ಷಕ್ಕೆ ಏರಿಕೆಯಾಗಿದೆ ಹಾಗೆಯೇ ಈ ಒಂದು ಕೊರೋನಾ ಸೋಂಕಿಗೆ ಆರು ಲಕ್ಷ ಜನ ಬಲಿಯಾಗಿದ್ದಾರೆ ಇದುವರೆಗೂ ಎಂಬತ್ತ ನಾಲ್ಕು ಲಕ್ಷ ಜನ ಗುಣಮುಖರಾಗಿದ್ದು ಐವತ್ತ ಎರಡು ಲಕ್ಷ ಜನ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇನ್ನು ಭಾರತದಲ್ಲೂ ಕೊರೋನಾ ಸೋಂಕಿತರ ಸಂಖ್ಯೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂವತ್ತೊಂಬತ್ತು ಸಾವಿರ ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಹಾಗೆಯೇ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರುನೂರಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ದೇಶದಲ್ಲಿ ಈ ಮೂಲಕ ಹತ್ತು ಲಕ್ಷದ ನಲವತ್ತು ಸಾವಿರ ತಲುಪಿದೆ ಸೋಂಕಿತರ ಸಂಖ್ಯೆ ಇಪ್ಪತ್ತಾರು ಸಾವಿರದ ಮುನ್ನೂರು ತಲುಪಿದೆ ಸಾವಿನ ಸಂಖ್ಯೆ ಒಂದೊಳ್ಳೆ ವಿಷಯ ಅಂದ್ರೆ ಆರು ಲಕ್ಷದ ಐವತ್ನಾಲ್ಕು ಸಾವಿರ ಜನ ಇದುವರೆಗೂ ಕೊರೋನಾ ಸೋಂಕಿನಿಂದ ಗುಣಮುಖರಾಗಿದ್ದಾರೆ ಪ್ರಸ್ತುತ ಮೂರು ಲಕ್ಷದ ಅರವತ್ತು ಸಾವಿರ ಜನ ಮಾತ್ರ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ನಮ್ಮ ದೇಶದಲ್ಲಿ ಕೊರೋನಾ ಸೋಂಕಿತರು ಗುಣಮುಖರಾಗ್ತಕ್ಕಂತ ಸಂಖ್ಯೆ ಹೆಚ್ಚಳವಾಗಿದೆ ಇನ್ನು ಮಹಾರಾಷ್ಟ್ರ ನಂಬರ್ ಒನ್ ಸ್ಥಾನದಲ್ಲಿದ್ದು ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ಸೋಂಕಿತರು ಮಹಾರಾಷ್ಟ್ರದಲ್ಲಿ ಕಾಣಿಸಿಕೊಂಡಿದ್ದು ಮುಂಬೈ ನಗರ ಒಂದಲ್ಲೇ ಒಂದು ಲಕ್ಷ ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ ಇನ್ನು ಎರಡನೇ ಸ್ಥಾನದಲ್ಲಿ ತಮಿಳುನಾಡಿದ್ದು ತಮಿಳುನಾಡಿನಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ ಚೆನ್ನೈ ನಗರ ಒಂದಲ್ಲೇ ಎಂಬತ್ ಮೂರು ಸಾವಿರ ಜನರಿಗೆ ಕೊರೋನಾ ಸೋಂಕು ತಗುಲಿದೆ ಇನ್ನೂ ರಾಷ್ಟ್ರ ರಾಜಧಾನಿ ದೆಹಲಿ ಮೂರನೇ ಸ್ಥಾನದಲ್ಲಿದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನರಿಗೆ ದೆಹಲಿಯಲ್ಲಿ ಸೋಂಕು ತಗಲಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಇದ್ದು ಇದುವರೆಗೂ ಐವತ್ನಾಲ್ಕು ಸಾವಿರ ಜನರಿಗೆ ಸೋಂಕು ತಗಲಿದೆ ಬೆಂಗಳೂರು ಒಂದರಲ್ಲೇ ಇಪ್ಪತ್ತೇಳು ಸಾವಿರಕ್ಕೂ ಅಧಿಕ ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಇನ್ನು ಕೊರೋನಾ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆಯನ್ನು ಮುಂದೂಡಿದೆ ಅಂದ್ರೆ ಯು ಜಿ ಸಿ ಒಂದು ಗೈಡ್ಲೈನ್ಸ್ ಕೊಟ್ಟಿತ್ತು ಜುಲೈನಲ್ಲಿ ಯಾವುದೇ ಪರೀಕ್ಷೆ ಮಾಡೋಂಗಿಲ್ಲ ಅಂತ ಆದ್ರೆ ಅದು ಆಗಸ್ಟ್ ಆರನೇ ತಾರೀಕು ಫಿಕ್ಸ್ ಆಗಿತ್ತು ಆದರೂ ಆ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಅದನ್ನು ಏನು ಆಗಸ್ಟ್ ಮೂವತ್ತನೇ ತಾರೀಕು ಅಥವಾ ಸೆಪ್ಟೆಂಬರ್ ಆರನೇ ತಾರೀಕು ನಡೆಸೋದಾಗಿ ಎರಡು ಡೇಟನ್ನು ಕೊಟ್ಟು ಉನ್ನತ ಶಿಕ್ಷಣ ಸಚಿವಾಲಯಕ್ಕೆ ಕಳಿಸಿದ್ದಾರೆ ಅವರು ಯಾವಾಗ ಅಪ್ರೂವಲ್ ಕೊಡ್ತಾರೆ ಆಗ ಪರೀಕ್ಷೆಯನ್ನು ಈ ಕೆಸೆಟ್ ಪರೀಕ್ಷೆಯನ್ನು ಮಾಡ್ತಾರೆ ಏನು ಮತ್ತೊಂದೆಡೆ ಯು ಜಿ ಸಿ ಒಂದು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದೆ ಈಗಾಗಲೇ ಫೈನಲ್ ಇಯರ್ ಪದವಿಯನ್ನು ಬಿಟ್ಟು ಎಲ್ಲ ವಿದ್ಯಾರ್ಥಿಗಳನ್ನ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರನ್ನ ಮುಂದಿನ ಆ ವರ್ಷಕ್ಕೆ ಅವ್ರನ್ನ ಕಳಿಸಲಾಗಿದೆ ಅಂದರೆ ಪಾಸ್ ಮಾಡಲು ಕಳಿಸಲಾಗಿದೆ ಆದರೆ ಅಂತಿಮ ವರ್ಷದ ಪರೀಕ್ಷೆಯನ್ನು ಸೆಪ್ಟೆಂಬರ್ ಅಂತ್ಯದೊಳಗೆ ನಡೆಸಬೇಕು ಅಂತ ಯು ಜಿ ಸಿ ಹೊಸ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿತ್ತು ಇದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಇದೀಗ ಶಿವಸೇನೆ ನಾಯಕ ಆದಿತ್ಯ ಠಾಕ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ರೀತಿ ಒತ್ತಡ ಹೇರಿ ಪರೀಕ್ಷೆ ಮಾಡೋದು ಸರಿ ಇಲ್ಲ ಯು ಜಿ ಸಿ ಒಂದು ನಿರ್ಧಾರಕ್ಕೆ ಆದೇಶಕ್ಕೆ ತಡೆಯನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹೇರಿದ್ರು ಇದೀಗ ಸುಪ್ರೀಂ ಕೋರ್ಟ್ ಇದನ್ನು ವಿಚಾರಣೆಗೆ ತೆಗೆದುಕೊಂಡಿಲ್ಲ ಇನ್ನೂ ಸಹ ಅದನ್ನು ಕಾಯ್ದಿರಿಸಲಾಗಿದೆ ಸೆಪ್ಟೆಂಬರ್ ಹತ್ತಿದೊಳಗೆ ಪರೀಕ್ಷೆಯನ್ನು ಮಾಡಲೇಬೇಕು ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಅನ್ನೋದನ್ನ ಯು ಜಿ ಸಿ ಗೈಡ್ ನಲ್ಲಿ ತಿಳಿಸಿದೆ ಕೊರೋನಾ ಹೆಚ್ಚಾಗ್ತಕ್ಕಂಥ ಸಂದರ್ಭದಲ್ಲಿ ಪರೀಕ್ಷೆ ನಡೆಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಬಹುತೇಕ ಜನರ ಮಾತು ನೀರಿನ ಮೂಲಕ ಗಾಳಿ ಮೂಲಕ ಕೊರೋನಾ ಹರಡುತ್ತೆ ಸೊಳ್ಳೆ ಮೂಲಕನು ಹರಡುತ್ತಾ ಅನ್ನೋ ಒಂದು ಪ್ರಶ್ನೆ ಇತ್ತು ನೀರಿನ ಮೂಲಕ ಗಾಳಿ ಮೂಲಕ ಹಾಡೋದು ಸತ್ಯ ಅದು ಗೊತ್ತಿರೋ ವಿಷಯ ಅದು ತಜ್ಞರು ಕೂಡ ಒಪ್ಕೊಂಡಿದ್ದಾರೆ ಆದರೆ ಸೊಳ್ಳೆ ಮೂಲಕ ಕೊರೋನಾ ಸೋಂಕು ಹರಡೋದಿಲ್ಲ ಅನ್ನೋದನ್ನ ಇದೀಗ ತಜ್ಞರು ತಿಳಿಸಿದ್ದಾರೆ ಯಾಕಂದ್ರೆ ಒಂದು ಆತಂಕ ಇತ್ತು ಸೊಳ್ಳೆ ಮೂಲಕ ಏನಾದರೂ ಇಲ್ಲಿ ನಮ್ಮಲ್ಲಿ ಆ ಸೋಂಕಿತನ ಕಚ್ಚಿ ಬೇರೆಯವರು ಕಚ್ಚಿದ್ರೆ ಆ ಮೂಲಕ ಹರಡುತ್ತಾ ಅಂತ ಇದೀಗ ಆ ರೀತಿ ಆಗೋದಿಲ್ಲ ಸಾಧ್ಯ ಇಲ್ಲ ಅಂತ ವರದಿ ತಿಳಿಸಿದೆ ತಿಂಗಳಾನ್ಗಟ್ಲೆ ಕೊರೋನಾ ಹಿನ್ನೆಲೆ ತಿರುಪತಿ ತಿಮ್ಮಪ್ಪ ದರ್ಶನ ನಾನು ನೆಲೆಸಿಬಿಟ್ಟಿದ್ದ ತಿರುಪತಿ ತಿಮ್ಮಪ್ಪನೂ ಕೊರೋನಾ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು ತದನಂತರ ಆಂಧ್ರ ಸರ್ಕಾರ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಆದ್ರೆ ಈ ಕ್ಷಣವರೆಗೂ ನೂರ ಐವತ್ತೇಳು ಟಿ 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 ಸಿಬ್ಬಂದಿಗೆ ಕೊರೋನಾ ಸೋಂಕು ತಗಲಿದೆ ಇಬ್ಬರು ಪ್ರಧಾನ ಅರ್ಚಕರು ಸೇರಿದಂತೆ ಹನ್ನೆರಡು ಅರ್ಚಕರಿಗೆ ಹಾಗೆ ನೂರ ಐವತ್ತೇಳು ಸಿಬ್ಬಂದಿಗಳಿಗೆ ಅಲ್ಲಿ ಯಾರು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ತಾರಲ್ಲ ಅವ್ರಿಗೆ ನೂರ ಐವತ್ತೇಳು ಜನರಿಗೆ ಕೊರೋನಾ ಸೋಂಕು ಬಂದಿದೆ ಇಷ್ಟಾದ್ರೂ ಸಹ ನಮಗೆ ಆದಾಯ ಕಡಿಮೆ ಆಗ್ಬಿಡುತ್ತೆ ಅನ್ನೋ ದೃಷ್ಟಿಯಲ್ಲಿ ಟಿ ಟಿ ಡಿ ಈ ಒಂದು ಏನು ದರ್ಶನವನ್ನು ಮುಂದುವರಿಸೋಕ್ಕೆ ಮುಂದಾಗಿದ್ದಾರೆ ಆದರೆ ಪೊಲೀಸರು ಇಲ್ಲ ನೀವು ಆದಷ್ಟು ತಿರುಪತಿ ತಿರುಮಲ ದರ್ಶನವನ್ನು ಸ್ಟಾಪ್ ಮಾಡಬೇಕು ಅಂತ ಟಿ ಟಿ ಡಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಸೋಂಕು ಹೆಚ್ಚಾದರೆ ಸರ್ಕಾರವೇ ಟಿ ಟಿ ಡಿಯನ್ನು ಬಾಕ್ಲಾಗಿಸುವಂತ ಸಾಧ್ಯತೆ ಇದೆ ಯಾಕೆಂದರೆ ಸೋಂಕು ಹೆಚ್ಚಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಟಿ ಟಿ ಡಿಗೆ ನಷ್ಟ ಆಗುತ್ತೆ ಅಂತ ದರ್ಶನಕ್ಕೆ ಅವಕಾಶ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಸಹ ಉದ್ಭವವಾಗಿದೆ ಐನೂರು ರಾಜಧಾನಿ ಬೆಂಗಳೂರು ಇಡೀ ದೇಶದಲ್ಲೇ ಮೂರನೇ ಅತಿ ಹೆಚ್ಚು ಸೋಂಕಿತರ ನಗರ ಅನ್ನೋ ಕುಖ್ಯಾತಿಗೆ ಪಾತ್ರವಾಗಿದೆ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಕೊರೋನಾ ಸೋಂಕನ್ನು ತಡೆಗಡ್ತಾ ಇಲ್ಲ ಅಂತ ಇದೀಗ ಅವರನ್ನ ತಲೆದಂಡ ಮಾಡಲಾಗಿದೆ ಅವರ ಬದಲಾಗಿ ಈ ಹಿಂದೆ ಬಿಬಿಂಪಿ ಆಯುಕ್ತರಾಗಿದ್ದಂತ ಮಂಜುನಾಥ್ ಪ್ರಸಾದ್ ಅವ್ರನ್ನ ಸರ್ಕಾರ ನೇಮಕ ಮಾಡಿ ಆದೇಶವನ್ನು ಓಡಿಸಿದೆ ಇದೀಗ ಮೊದಲ ಅಧಿಕಾರಿಯ ತಲೆದಂಡವಾದಂತಾಗಿದೆ ಕೊರೋನಾಗೆ ಯಾಕಂದ್ರೆ ಅವರು ಬೆಂಗಳೂರಲ್ಲಿ ಹೆಚ್ಚಾಗ್ತದೆ ಇದನ್ನ ಪ್ರಾಮಾಣಿಕವಾಗಿ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿಲ್ಲ ಅನ್ನೋ ಆರೋಪ ಕೇಳಿ ಬಂದಿತ್ತು ಇನ್ನು ಇಡೀ ದೇಶದಲ್ಲೇ ಎರಡನೇ ಅತಿ ಹೆಚ್ಚು ಸೋಂಕಿತರಿರ್ತಕ್ಕಂಥ ಇರತಕ್ಕಂಥ ರಾಜ್ಯ ಅಂದ್ರೆ ತಮಿಳುನಾಡು ಇಷ್ಟೆಲ್ಲದರ ನಡುವೆ ಜುಲೈ ಇಪ್ಪತ್ತನೇ ತಾರೀಕಿಂದ ಮೂವತ್ತನೇ ತಾರೀಕು ವರೆಗೆ ಮಧುರೈ ಮೀನಾಕ್ಷಿ ಟೆಂಪಲ್ನಲ್ಲಿ ಆದಿ ಮಲೈಕಟ್ಟು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ ಅಯೋ ಯಾ ದೇವರು ಕಾಪಾಡಲಿಕ್ಕೆ ಬರಲಿಲ್ಲ ಇಂದ ಜನರನ್ನ ಇಂಥ ಸಂದರ್ಭದಲ್ಲಿ ಹಬ್ಬ ಮಾಡ್ಲಿಕ್ಕೂ ಸರಿನಾ ಮಾಡೋದು ಸೈನಾ ನಾನು ಪ್ರಶ್ನೆ ಉದ್ಭವವಾಗಿದೆ ಆದರೆ ಭಕ್ತರಿಗೆ ಅವಕಾಶ ಇಲ್ಲ ಕೇವಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪೂಜಾರಿಗಳು ಆ ಮಂಡಳಿಯವರು ಸೇರಿದಂತೆ ಇನ್ನೂರು ಮುನ್ನೂರು ಜನ ಇರ್ತಾರಷ್ಟೇ ಏನು ಸಮಸ್ಯೆ ಆಗೋದಿಲ್ಲ ಅಂತ ಸರ್ಕಾರ ಈ ಒಂದು ವಿಷಯವನ್ನು ಸಮರ್ಥನೆ ಮಾಡಿಕೊಂಡಿದೆ ಮಧುರೈ ಮೀನಾಕ್ಷಿ ಟೆಂಪಲ್ನಲ್ಲಿ ಜುಲೈ ಇಪ್ಪತ್ತನೇ ತಾರೀಕಿಂದ ಮೂವತ್ತನೇ ತಾರೀಕು ವರೆಗೆ ಆದಿಮಲೈ ಕಟ್ಟು ಹಬ್ಬ ಆಚರಣೆಗೆ ಅವಕಾಶ ಕೊಡಲಾಗಿದೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಕೊರೋನಾ ಕೆಸರೆರ ಚಾಟ ಶುರುವಾಗಿದೆ ಸರ್ಕಾರ ಇದರಲ್ಲೂ ಅಗರಣ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ನಿಂತಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಇಂದು ಡಿ ಕೆ ಶಿವಕುಮಾರ್ ದಾಖಲೆ ಸಮೇತ ಆರೋಪವನ್ನು ಮಾಡಿದ್ದಾರೆ ಏನಪ್ಪ ಅದು ಅಂತಂದರೆ ರಾಜ್ಯ ಬಿಜೆಪಿ ಸರ್ಕಾರ ಒಂದು ವೆಂಟಿಲೇಟರ್ಗೆ ಹದಿನೆಂಟು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಖರೀದಿ ಮಾಡಿದೆ ತಮಿಳ್ನಾಡು ಸರ್ಕಾರ ಪಕ್ಕದ ತಮಿಳುನಾಡು ಸರ್ಕಾರ ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರ ಕೊಟ್ಟು ಒಂದು ವೆಂಟಿಲೇಟರ್ನ ಖರೀದಿ ಮಾಡಿದೆ ಹಾಗೆ ನೋಡಿದ್ರೆ ಸರಿಸುಮಾರು ಹದಿಮೂರಿಂದ ಹದಿನಾಲ್ಕು ಲಕ್ಷ ಹೆಚ್ಚುವರಿ ಹಣವನ್ನು ಕೊಟ್ಟು ತಮಿಳುನಾಡಿಗಿಂತ ಹೆಚ್ಚುವರಿ ಹಣವನ್ನು ಕೊಟ್ಟು ರಾಜ್ಯ ಸರ್ಕಾರ ಖರೀದಿ ಮಾಡಿದೆ ಇದರಲ್ಲಿ ಹಗರಣ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಆರೋಪವನ್ನು ಮಾಡಿದ್ದಾರೆ ಆದರೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಕೊರೋನಾ ಆರಂಭದ ಸಂದರ್ಭದಲ್ಲಿ ವೆಂಟಿಲೇಟರ್ನ ದರ ಆ ಪ್ರಮಾಣದಲ್ಲಿತ್ತು ಪ್ರಸ್ತುತವಾಗಿ ಇದೇ ನೀವು ಹೇಳಿದ ಪ್ರಮಾಣಕ್ಕೆ ಸಿಗ್ತಾ ಇದೆ ಇಲ್ಲ ಅಂತಲ್ಲ ಆದರೆ ಆರಂಭಿಕ ಹಂತದಲ್ಲಿ ದರ ಜಾಸ್ತಿ ಅಂತ ನಾವು ಖರೀದಿ ಮಾಡದೇ ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಪ್ರಾರಂಭಿಕ ಹಂತದಲ್ಲಿ ದರ ಇದೇ ಪ್ರಮಾಣದಲ್ಲಿ ಇತ್ತು ಅನ್ನೋದನ್ನು ಡಿ ಕೆ ಶಿವಕುಮಾರ್ಗೆ ಮನದಟ್ಟನ್ನು ಮಾಡಿಕೊಟ್ಟಿದ್ದಾರೆ ಏನೇ ಆಗಲಿ ಹದಿನಾಲ್ಕು ಲಕ್ಷ ಪ್ರ ದೊಡ್ಡ ಮಟ್ಟದ ವ್ಯತ್ಯಾಸ ಇರೋದು ಭಾಳಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಪ್ರಾರಂಭಿಕ ಹಂತದಲ್ಲಿ ನಾವು ದುಡ್ಡು ಜಾಸ್ತಿ ಅಂತ ಖರೀದಿ ಮಾಡದೇ ಇದ್ದರೆ ಜನರ ಜೀವ ಹೋಗೋದು ಆದರೆ ಈ ಕಡಿಮೆ ಆಗಿದೆ ಪ್ರಸ್ತುತವಾಗಿ ಖರೀದಿ ಮಾಡ್ತಾ ಇರೋದು ಕಡಿಮೆ ವೆಚ್ಚದಲ್ಲೇ ಮಾಡ್ತಾಯಿದ್ದೀವಿ ಅಂತ ರಾಜ್ಯ ಸರ್ಕಾರ ಸಮಜಾಯಶಿಯನ್ನು ಕೊಟ್ಟಿದೆ ಏನೇ ಆಗಲಿ ಕಾಂಗ್ರೆಸ್ ನಾಯಕರು ಎಲ್ಲವನ್ನೂ ತಾಳೆ ಹಾಕಿ ಮಾತನಾಡಿರ್ತಾರೆ ಏನು ಬಿ ಜೆ ಪಿ ನಾಯಕರು ಕೊರೋನಾ ಹೆಸರಲ್ಲೂ ಹಣ ಮಾಡ್ತಾರ ಅನ್ನೋ ಪ್ರಶ್ನೆ ಇದೀಗ ಉದ್ಭವವಾಗಿದೆ ಅದನ್ನು ಬಿ ಜೆ ಪಿ ನಾಯಕರೇ ಸಂಪೂರ್ಣವಾಗಿ ಕ್ಲಾರಿಫೈ ಮಾಡಬೇಕಾಗಿದೆ ಯಾಕೆಂದರೆ ರಾಜ್ಯದ ಜನ ಕೊರೋನಾಗೆ ಬ ಒಂದು ಸ್ವಲ್ಪ ಭಯ ಬಿದ್ದು ಆ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇದರಲ್ಲೂ ದುಡ್ಡು ಮಾಡ್ತಕ್ಕಂಥ ಪ್ರವೃತ್ತಿರ್ತಕ್ಕಂಥ ಜನರಿಗೆ ನಾಚಿಗೇಡಿನ ಸಂಗತಿ ಅಂತ ಹೇಳಬೇಕು ಆದರೆ ಬಿ ಜೆ ಪಿ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ರೆ ಎಲ್ರಿಗೂ ಸಹ ಒಂದು ಗೊಂದಲ ಇರತಕ್ಕಂಥದ್ದು ಕ್ಲಿಯರ್ ಆಗುತ್ತೆ ಒಂದೆಡೆ ದೇಶವನ್ನು ಕೊರೋನಾ ತೀವ್ರತರನಾಗಿ ಬಾಧಿಸಿದ್ರೆ ಮತ್ತೊಂದು ಕಡೆ ವರುಣ ಹಬ್ಬರಿಸ್ತಾ ಇದ್ದಾನೆ ಈಶಾನ್ಯ ರಾಜ್ಯ ಹಾಗೆ ಗುಜರಾತ್ ಮಹಾರಾಷ್ಟ್ರದಲ್ಲಿ ತೀವ್ರ ಮಳೆ ಆಗ್ತಿದೆ ಅದರಲ್ಲೂ ಅಸ್ಸಾಂ ಬಹಳಷ್ಟು ತತ್ತರಿಸಿ ಹೋಗಿದೆ ಮಳೆಗೆ ಅಸ್ಸಾಂನಲ್ಲಿ ಇದುವರೆಗೂ ಎಪ್ಪತ್ತಾರು ಜನ ಈ ಒಂದು ಮಳೆಗೆ ಬಲಿಯಾಗಿದ್ದಾರೆ ಏನು ಕಾಂಗ್ರೆಸ್ ಸಂಸದ ವೈನಾಡ್ನ ಸಂಸದ ಕಾಂಗ್ರೆಸ್ನ ಮಾಜಿ ನಾಯಕ ರಾಹುಲ್ ಗಾಂಧಿ ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ನೆರವಿಗೆ ನಿಂತ್ಕೋಬೇಕು ಅಸ್ಸಾಂ ಜೊತೆ ಇಡೀ ದೇಶ ಇದೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸಂಕಷ್ಟದ ಸಮಯದಲ್ಲಿ ನೆರವಾಗಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರೆ ಅಸ್ಸಾಂನಲ್ಲಿ ಬಿ ಜೆ ಪಿ ಸರ್ಕಾರ ಆಳ್ವಿಕೆಯನ್ನು ಮಾಡ್ತಿದೆ ರಾಹುಲ್ ಗಾಂಧಿ ಈಶಾನ್ಯ ಭಾಗದಲ್ಲೂ ಸಹ ಸಂಚಾರ ಮಾಡಿ ಇದೀಗ ನೆರವಿಗೆ ಧಾವಿಸುವಂತೆ ಕರೆ ನೀಡಿದ್ದಾರೆ ಮೊದಮೊದಲು ಕೇವಲ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಕೊಂಡು ಭಾರತದ ವಿರುದ್ಧ ಎತ್ಕಡ್ತಿದ್ದ ಚೀನಾ ಇದೀಗ ಬಾಂಗ್ಲಾದೇಶ ನೇಪಾಳ ಶ್ರೀಲಂಕಾ ಎಲ್ಲರೂ ಸಹ ಹತ್ರ ಮಾಡಿಕೊಂಡು ಭಾರತದ ವಿರುದ್ಧ ಎತ್ಕಟ್ತಿದೆ ಅಂದರೆ ಆಯಾ ದೇಶಗಳಲ್ಲಿ ಬಂಡವಾಳ ಹೂಡೋದ್ರ ಮೂಲಕ ಹಣದ ನೆರವನ್ನು ನೀಡೋದ್ರ ಮೂಲಕ ಅವ್ರಿಗೆ ಹತ್ರ ಆಗೋದ್ರ ಮೂಲಕ ಭಾರತದ ವಿರುದ್ಧ ಅವರನ್ನು ಎತ್ ಇದೀಗ ಇರಾನ್ಗೂ ಸಹ ಚೀನಾ ಕೈ ಹಾಕಿದೆ ಇರಾನ್ ಭಾರತ ಸಂಬಂಧ ತುಂಬ ಚೆನ್ನಾಗಿದೆ ಇರಾನ್ ಹಾಗೂ ಭಾರತ ನಡುವೆ ಗ್ಯಾಸ್ ಪೈಪ್ಲೈನ್ ಸಂಬಂಧಪಟ್ಟಂಥ ದೊಡ್ಡ ಯೋಜನೆಯನ್ನು ಮಾಡ್ಲಿಕ್ಕೆ ಕೊಟ್ಟಿಲ್ಲ ಆಗಿದೆ ಚಾರ್ಬಹರ್ನಿಂದ ಒಂಬೈನೂರು ಕಿಲೋಮೀಟರ್ ದೂರದ ಜೆಹಾದ್ವರೆಗೂ ಸಹ ಒಂದು ರೈಲ್ವೆ ಮಾರ್ಗವನ್ನು ಭಾರತದ ಜಂಟಿ ಸಹಭಾಗಿತ್ವದಲ್ಲಿ ಇರಾನ್ ಸರ್ಕಾರ ನಿರ್ಮಾಣ ಮಾಡೋಕ್ಕೆ ಮುಂದಾಗಿದೆ ಆ ಯೋಜನೆಯನ್ನು ಸಹ ಕೈ ಅಂತ ವರದಿ ಮಾಡಿತ್ತು ಸ್ವತಃ ಸ್ಪಷ್ಟನೆ ಕೊಟ್ಟರು ಏನು ಇರಾನ್ ಸರ್ಕಾರ ಇಲ್ಲ ನಾವು ಅದನ್ನು ಕೈ ಬಿಡ್ತಿಲ್ಲ ಆ ಥರದ್ದು ಯಾವುದೇ ಸುದ್ದಿ ಇಲ್ಲ ಎಲ್ಲವೂ ಸುಳ್ಳು ಅಂತ ಹೇಳಿದರು ಆದರೆ ಭಾರತ ಅಮೆರಿಕದ ಜೊತೆ ಚೆನ್ನಾಗಿದೆ ಇಂತಹ ಸಂದರ್ಭದಲ್ಲಿ ಭಾರತಕ್ಕಿಂತ ಹೆಚ್ಚಾಗಿ ಇರಾನ್ಗೆ ಚೀನಾ ಇಷ್ಟವಾಗುತ್ತೆ ಚೀನಾ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂತಂದರೆ ಹತ್ತು ಲಕ್ಷ ಕೋಟಿಯಷ್ಟು ಹಣವನ್ನು ಇದೀಗ ಇರಾನ್ನಲ್ಲಿ ಬಂಡವಾಳ ಹೂಡಲಿಕ್ಕೆ ಮುಂದಾಗಿದೆ ಅಂತಂದರೆ ಅಲ್ಲಿ ತೈಲವನ್ನು ತೈಲ ತೆಗೆಯೋದ್ರಿಂದ ಹಿಡಿದು ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಚೀನಾ ಬಂಡವಾಳವನ್ನು ಹಾಕ್ತಿದೆ ಇದು ಭಾರತಕ್ಕೆ ಒಂದಷ್ಟು ಆತಂಕವನ್ನು ಶುರು ಮಾಡಿದೆ ಯಾಕಂತಂದರೆ ಇರಾನ್ ತುಂಬ ಆಪ್ತವಾಗಿ ಭಾರತವನ್ನು ನಡೆಸ್ಕೊಳ್ತಿದೆ ಇಂಥ ಸಂದರ್ಭದಲ್ಲಿ ಇರಾನ್ ಜೊತೆ ತೈಲವನ್ನು ತೆಗೆದುಕೊಳ್ಬಾರ್ದು ಅಂತ ಅಮೆರಿಕ ಎಷ್ಟೇ ಷರತ್ತು ಹಾಕಿದ್ರು ಅದಕ್ಕೆ ಯಾವುದಕ್ಕೂ ಸಹ ಭಾರತ ತಲೆಕೆಡಿಸಿಕೊಳ್ಳದೆ ಇರಾನ್ ಜೊತೆ ಸಂಬಂಧವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಿದೆ ಒಂದು ಲಕ್ಷ ಕೋಟಿಯಷ್ಟು ನಾವು ಇರಾನ್ನಿಂದ ತೈಲವನ್ನು ಆಮದು ಮಾಡ್ಕೋತೀವಿ ಇನ್ನು ಇರಾನ್ ಭಾರತಕ್ಕೆ ಯಾಕೆ ಬೇಕು ಅಂತಂದ್ರೆ ಇರಾನ್ನಿಂದ ನಾವು ತೈಲವನ್ನು ಖರೀದಿ ಮಾಡ್ತೀವಿ ಅದ್ರ ಜೊತೆ ಇನ್ನೂ ಇಂಪಾರ್ಟೆಂಟ್ ಆಗೇನು ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಭಾರತ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚಾಗ್ತವೆ ಅಂದರೆ ಡೀಸೆಲ್ ಪೆಟ್ರೋಲ್ ವಾಹನಗಳನ್ನ ಉತ್ಪಾದನೆಯನ್ನೇ ಸ್ಥಗಿತ ಮಾಡಲಾಗುತ್ತೆ ಆ ಸಂದರ್ಭಕ್ಕೆ ಆದರೆ ನಾವು ಇಂಧನದ ವಿಚಾರದಲ್ಲಿ ವಿಚಾರದಲ್ಲಿ ಸ್ವಾವಲಂಬಿ ಆಗಬೇಕು ಆದರೆ ಗ್ಯಾಸ್ ವಿಚಾರದಲ್ಲಿ ನಾವು ಕಂ ಸಂಪೂರ್ಣವಾಗಿ ಸ್ವಾವಲಂಬಿ ಆಗಿಲ್ಲ ಮನೆಗಳಿಗೆ ಗ್ಯಾಸ್ ಲೈನ್ ಅನ್ನು ಎಳೆಯೋಕ್ಕೆ ಸರ್ಕಾರ ಮುಂದಾಗಿದೆ ಅಂದರೆ ಭಾರತೀಯರು ಬಹುತೇಕ ಸೋಲಾರ್ ಮೇಲೆ ಡಿಪೆಂಡ್ ಆದರೆ ಭಾರತ ಸ್ವಾವಲಂಬಿ ಆಗುತ್ತೆ ಅದರ ಬದಲಾಗಿ ನಾವು ಇನ್ನೂ ಇಂಧನವನ್ನೇ ಬಳಸ್ತೀವಿ ಈ ಗ್ಯಾಸನ್ನೇ ಬಳಸ್ತೀವಿ ಅಂದರೆ ಖಂಡಿತವಾಗಿ ನಾವು ಇರಾನ್ಗೋ ಇರಾಕುಗೋ ಸೌದಿ ರಾಷ್ಟ್ರಗಳಿಗೆ ತಲೆ ಒಗ್ಸ್ಕೊಂಡು ಅವ್ರ ಮೇಲೆ ಅವರು ಹೇಳಿದಂಥ ಕೆಲಸವನ್ನು ಮಾಡಿದ್ರೆ ಲೈಕ್ ಅವ್ರ ಡಿಮ್ಯಾಂಡ್ಗಳಿಗೆ ಒಪ್ಕೊಂಡು ಹೋಗಬೇಕಾಗುತ್ತೆ ಸೊ ಹಾಗಾಗಿ ಭಾರತ ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿ ಆದರೆ ಯಾರಿಗೂ ಸಹ ಮುಲಾಜಿಗೆ ಬೀಳೋ ಅವಶ್ಯಕತೆ ಇಲ್ಲ ಇಲ್ಲ ಅಂತಂದರೆ ಇಂಧನಕ್ಕಾಗಿ ನಾವು ಒಂದಷ್ಟು ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗತ್ತೆ ಅಲ್ಲಿವರೆಗಾದರೂ ಸಹ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರವರೆಗಾದರೂ ಸಹ ನಾವು ಭಾರತ ಇರಾನ್ ಅಂದ್ರೆ ತೈಲೋತ್ಪನ್ನ ರಾಷ್ಟ್ರಗಳ ಜೊತೆ ತುಂಬಾ ಚೆನ್ನಾಗಿದೆ ಅನುಕೂಲ ಇಲ್ಲದಿದ್ದ ಪಕ್ಷದಲ್ಲಿ ಬಹಳಷ್ಟು ನಷ್ಟವನ್ನ ಬಹಳಷ್ಟು ಸಮಸ್ಯೆಯನ್ನ ನಾವು ಎದಿಸಬೇಕಾಗತ್ತೆ ಜನರು ಸಹ ಸ್ವತಃ ಸೌರಶಕ್ತಿಯನ್ನ ಬಳಸೋದ್ರ ಮೂಲಕ ಎಲೆಕ್ಟ್ರಿಕ್ ವಸ್ತುಗಳ ಅಂದರೆ ವಾಹನಗಳನ್ನ ಬಳಸೋದ್ರ ಮೂಲಕ ಭಾರತ ಸ್ವಾವಲಂಬಿ ಆಗೋಕ್ಕೆ ಸಹಕಾರ ಮಾಡ್ಬೋದು ಇನ್ನು ಇರಾನ್ ಅನ್ನು ತನ್ನತ್ತ ಸೆಳೆದುಕೊಳ್ಳಲು ಪ್ರಯತ್ನ ಮಾಡಿಸಿರ್ತಕ್ಕಂಥ ಚೀನಾ ಈಗ ಪಾಕಿಸ್ತಾನ ಜೊತೆಗೂಡಿ ಭಾರತದ ಗಡಿಯಲ್ಲಿ ಬಂಡುಕೋರರಿಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಿದೆ ಇದನ್ನು ಸ್ವತಃ ಮಯನ್ಮಾರ್ ದೇಶ ಸ್ಪಷ್ಟಪಡಿಸಿದೆ ಬಾಂಗ್ಲಾ ಗಡಿಯಲ್ಲಿ ಬಾಂಗ್ಲಾ ಮಯನ್ಮಾರ್ ಗಡಿಯಲ್ಲಿ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಿದ್ದ ತೈಲ್ಯಾಂಡ್ ಪ್ರಜೆಯನ್ನ ಬಂಧಿಸಲಾಗಿದ್ದು ಆತ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಬಂಡುಕೋರರಿಗೆ ಅಂದರೆ ಭಾರತದ ವಿರುದ್ಧ ಯಾರು ಕಾರ್ಯಾಚರಣೆ ಮಾಡ್ತಾರೆ ಅವರಿಗೆ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಿದ್ದ ಅನ್ನೋದನ್ನ ಇದೀಗ ಮಯನ್ಮಾರ್ ಬಹಿರಂಗಪಡಿಸಿದೆ ಪಾಕಿಸ್ತಾನ ಹಾಗೆ ಚೀನಾ ಎರಡೂ ಜಂಟಿಯಾಗಿ ಭಾರತದ ಗಡಿಯಲ್ಲಿ ಭಯೋತ್ಪಾದಕರಿಗೆ ಕುಮ್ಮಕ್ಕು ನೀಡ್ತಿದೆ ಅನ್ನೋದನ್ನು ಮಯಾನ್ಮಾರ್ ಸ್ಪಷ್ಟಪಡಿಸಿದೆ ಇನ್ನೂ ಅಮೆರಿಕ ಚೀನಾ ನಡುವಿನ ಸಂಘರ್ಷ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಗೋಚರಿಸಿಲ್ಲ ಯಾಕಂದ್ರೆ ಅಮೆರಿಕ ಇದೀಗ ಚೀನಾದ ಆಡಳಿತ ಪಕ್ಷ ಅದೊಂದು ಆಡಳಿತ ವಿಪಕ್ಷ ಅನ್ನೋ ಸೇನೆ ಇಲ್ಲ ಅಲ್ಲಿ ಚೀನಾದಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಿಗೆ ಅಮೆರಿಕಾಗೆ ಬರಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂದ್ರೆ ವೀಸಾ ಕೊಡೋದಿಲ್ಲ ಅನ್ನೋ ನಿಲುವನ್ನ ಇದೀಗ ಅಮೆರಿಕ ತೆಗೆದುಕೊಳ್ತಿದೆ ಇದಕ್ಕೆ ವ್ಯಾಪಕ ವಿರೋಧವನ್ನು ಚೀನಾ ವ್ಯಕ್ತಪಡಿಸಿದೆ ಅಂದ್ರೆ ಚೀನಾದ ಕಮ್ಯುನಿಸ್ಟ್ರು ಅಂತಂದ್ರೆ ಅವರು ಸರಿ ಇಲ್ಲ ಕೆಟ್ಟವರು ಅವರ ಪಾಪಿಗಳು ಅಂತ ಅಮೆರಿಕ ಪದೇ ಪದೇ ಬೈತಿರುತ್ತೆ ಚೀನಾ ಕಮ್ಯುನಿಸ್ಟ್ ಪಕ್ಷವನ್ನು ತುಂಬ ಟಾರ್ಗೆಟ್ ಮಾಡಿದೆ ಅಮೆರಿಕ ಯಾಕೆಂದರೆ ಚೀನಾದ ಕಮ್ಯುನಿಸ್ಟರು ನಿರ್ದಹಿಗಳು ಅವರು ಬಹಳಷ್ಟು ಮುಸಲ್ಮಾನರನ್ನು ಚೀನಾದಲ್ಲಿ ಹತ್ಯೆ ಮಾಡಲಾಗ್ತಿದೆ ಅಂತ ಆರೋಪಿಸಿ ಇದೀಗ ಚೀನಾ ಕಮ್ಯುನಿಸ್ಟ್ ಸದಸ್ಯರಿಗೆ ಅಮೇರಿಕ ವೀಸಾವನ್ನು ನಿರಾಕರಿಸಕ್ಕಂಥ ಹಂತಕ್ಕೆ ಇದೀಗ ಅಮೆರಿಕ ಬಂದು ನಿಂತಿದೆ ಇದಕ್ಕೆ ಚೀನಾ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದೆ ಏನೋ ಈಗಾಗಲೇ ಭಾರತದಲ್ಲಿ ಟಿಕ್ ಟಾಕ್ ಸೇರಿದಂತೆ ಐವತ್ತೊಂಬತ್ತು ಆ್ಯಪ್ಗಳನ್ನ ಬ್ಯಾನ್ ಮಾಡಲಾಗಿದೆ ಬ್ರಿಟನ್ ಸಹ ಚೀನಾ ಮೂಲದ ಉವೈ ಕಂಪ್ನಿಗೆ ದೊಡ್ಡ ನಷ್ಟವನ್ನು ಮಾಡಿದೆ ಅಂದರೆ ಅವರು ಸಹ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಅಮೆರಿಕನ ಸಹ ಟಿಕ್ಟಾಕನ್ನು ಬ್ಯಾನ್ ಮಾಡ್ತೀವಿ ಅನ್ನೋ ಸುಳ್ಳು ಕೊಟ್ಟಿತು ಈಗ ಒಂದು ಕಡೆ ಎಚ್ಚರಿಕೆಯನ್ನು ಕೊಟ್ಟಿದೆ ಟಿಕ್ಟಾಕ್ಗೆ ನೀವು ಚೀನಾದ ಬೈಟ್ ಡ್ಯಾನ್ಸನ್ನು ಬಿಟ್ಟು ಅಮೇರಿಕಾದಲ್ಲಿ ಕಂಪ್ನಿ ಓಪನ್ ಮಾಡಿದ್ರೆ ನಿಮಗೆ ಬ್ಯಾನ್ ಮಾಡಲ್ಲ ನೀವು ಬೈಟ್ ಡ್ಯಾನ್ಸ್ ಬಿಟ್ಬಿಟ್ಟು ನೀವು ಬಂದಿಲ್ಲ ಅಂದರೆ ಖಂಡಿತ ನಿಮ್ಮನ್ನು ಬ್ಯಾನ್ ಮಾಡ್ತೀವಿ ಅಂತ ಟಿಕ್ ಟಾಕ್ಗೆ ಅಮೇರಿಕ ಬೆದರಿಕೆಯನ್ನು ಹಾಕಿದೆ ಟಿಕ್ಟಾಕ್ ಸಹ ಹಾಂಕಾಂಗ್ನಿಂದ ತನ್ನ ಕಂಪ್ನಿನ ಶಿಫ್ಟ್ ಮಾಡ್ತಿದೆ ತನ್ನ ಉದ್ಯಮವನ್ನು ಉಳಿಸಿಕೊಂಡ್ರೆ ಸಾಕಪ್ಪ ಚೀನಾ ಸಹವಾಸ ಸಾಕು ಅಂತ ಹೇಳ್ತಿದೆ ಆದರೆ ಓನರ್ ಚೀನಾದವರು ಅದು ಹೆಂಗ್ ಬರಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಟಿಕ್ ಟಾಕ್ ಅನ್ನ ಮಾರುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಡ್ಯಾನ್ಸ್ ಈಗಾಗಲೇ ಭಾರತ ಒಂದರಿಂದನೇ ಮೂವತ್ತೈದರಿಂದ ನಲವತ್ತೈದು ಸಾವಿರ ಕೋಟಿ ನಷ್ಟವನ್ನು ಅನುಭವಿಸಿದೆ ವಿಶ್ವದಾದ್ಯಂತ ಟಿಕ್ ಟಾಕ್ ಏನಾದರೂ ಬ್ಯಾನ್ ಆಯಿತು ಅಂದರೆ ಅವರಿಗೆ ಲಕ್ಷ ಕೋಟಿಗೂ ಅಧಿಕ ವ್ಯಾಪಾರ ನಷ್ಟವಾಗಲಿದೆ ಇನ್ನು ಕೊರೋನಾದ ಉಗಮ ಸ್ಥಾನ ವುಹಾನ್ ಎಲ್ಲ ತಣ್ಣಗಾಗಿತ್ತು ಆದರೆ ಇದೀಗ ಪ್ರವಾಹ ಅತಿ ದೊಡ್ಡ ಪ್ರಮಾಣದಲ್ಲಿ ವುಹಾನ್ ಅನ್ನ ಕಾಟ್ಸಿದೆ ಹುಹಾನ್ನಲ್ಲಿ ತೀವ್ರ ಮಳೆ ಆಗ್ತಿದ್ದು ಕಳೆದ ಒಂದು ದಶಕದಿಂದ ಇದೇ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ಪ್ರವಾಹ ಬಂದಿದೆ ಅಂತ ಅಲ್ಲಿ ಅವರು ತಿಳಿಸಿದ್ದಾರೆ ಮತ್ತೊಂದು ಕಡೆ ವುಹಾನ್ ಪ್ರಾಂತ್ಯದಲ್ಲಿ ವೈದ್ಯಕೀಯ ಉಪಕರಣಗಳನ್ನ ವೈದ್ಯಕೀಯ ವಸ್ತುಗಳನ್ನ ಉತ್ಪಾದನೆ ಮಾಡಲಾಗ್ತದೆ ಅಮೆರಿಕ ಇಲ್ಲಿಂದನೇ ಪಿ ಪಿ ಕಿಟ್ ಸೇರಿದಂತೆ ಹಲವು ವೈದ್ಯಕೀಯ ಉಪಕರಣಗಳನ್ನ ಖರೀದಿ ಮಾಡಿದೆ ಆದರೆ ಅದನ್ನು ಚೀನಿಂದ ಅಮೆರಿಕಾಗೆ ರಫ್ತು ಮಾಡಲಿ ಸಾಧ್ಯ ಆಗ್ತಿಲ್ಲ ಬೆಳಗ್ಗೆ ಎದ್ರೆ ಅಮೆರಿಕ ಚೀನಾಗ ಬೈತಿರುತ್ತೆ ಇಂತಹ ಸಂದರ್ಭದಲ್ಲೂ ಸಹ ಅವರಿಂದ ಇನ್ನು ಪಿಪಿ ಕಿಟ್ ಔಷಧಿ ಉಪಕರಣಗಳನ್ನ ಖರೀದಿ ಮಾಡಲಿಕ್ಕೆ ಒಂದ್ ರೀತಿಯ ಅಮೆರಿಕ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಭರ್ಜರಿ ಕಾರ್ಯಾಚರಣೆ ಮಾಡಿಸಿದೆ ಶೋಫಿಯಾನ್ ಜಿಲ್ಲೆಯ ಅಂಶಿಫೋರ್ ನಲ್ಲಿ ಇದೀಗ ಮೂವರು ಉಗ್ರರನ್ನ ಹೊಡೆದುಳಿಸಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರು ಉಗ್ರರನ್ನ ಭಾರತೀಯ ಸೇನೆ ಹೊಡೆದುಳಿಸಿದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ಒಂದು ವರ್ಷ ಆಗುತ್ತೆ ಆ ವರ್ಷಾಚರಣೆ ಸಂದರ್ಭದಲ್ಲಿ ದುಷ್ಕೃತ್ಯ ಎಸಗಬೇಕು ಅಂತ ಪಾಕಿಸ್ತಾನದಿಂದ ನೂರಾರು ಉಗ್ರಗಾಮಿಗಳು ಜಮ್ಮು ಕಾಶ್ಮೀರಕ್ಕೆ ಬಂದು ಕುಳಿತಿದ್ದಾರೆ ಅಡಗಿರುವ ಮಾಹಿತಿನ ಪಡೆದಂಥ ಭಾರತೀಯ ಸೇನೆ ಇದೀಗ ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡ್ತಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರು ಉಗ್ರರನ್ನು ಭಾರತೀಯ ಸೇನೆ ಹೊಡೆದುಳಿಸಿದೆ ಇನ್ನೂ ರಾಜ್ಯ ರಾಜಕೀಯದಲ್ಲಿ ಭಾಳಷ್ಟು ಕೆಸರೆ ರಚಾಟ ನಡೀತಾ ಇದೆ ಏನಪ್ಪ ವಿಷಯ ಅಂದರೆ ಆರೋಗ್ಯ ಸಚಿವ ರಾಮುಲು ಹೇಳಿದ್ರು ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಕೊರೋನಾವನ್ನು ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಇನ್ನು ಮುಂದೆ ಆ ದೇವರೇ ಕಾಪಾಡಬೇಕು ಅಂತ ಹೇಳಿಬಿಟ್ಟಿದ್ರು ಆಗ ಡಿ ಕೆ ಶಿವಕುಮಾರ್ ಹೇಳಿದ್ರು ಮೊದಲು ಬಿಜೆಪಿ ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ರಾಜ್ಯಪಾಲರ ಆಳ್ವಿಕೆ ಬರಲಿ ಅಂತ ರಾಜ ರೋಷವಾಗಿ ಹೇಳಿದ್ರು ಆಗ ನಾವು ಒಂದು ಪ್ರಶ್ನೆಯನ್ನು ಕೇಳಿದ್ವಿ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದ್ದರೆ ಈ ಒಂದು ಕೊರೋನಾ ಸಂದರ್ಭವನ್ನ ಸರಿಯಾಗಿ ನಿಭಾಯಿಸಿತ್ತು ಅಂತ ಒಂದಷ್ಟು ಜನ ಬಿಜೆಪಿ ಅಂತಿದ್ದಾರೆ ಒಂದಷ್ಟು ಜನ ಕಾಂಗ್ರೆಸ್ ಅಂದಿದ್ದಾರೆ ಒಂದಷ್ಟು ಜನ ಯಾರೂ ಸರಿ ಇಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಇದೇ ರೀತಿ ಅಂತ ಆನ್ಸರ್ ಮಾಡಿದ್ರು ಇನ್ನೊಂದಷ್ಟು ಜನ ಹೇಳಿದ್ದಾರೆ ಇಂಥ ಸಂದರ್ಭದಲ್ಲಿ ಶಿವವರೇ ಈ ಪ್ರಶ್ನೆ ಬೇಕಾಗಿತ್ತಾ ಅಂತ ಸೊ ರಾಮುಲು ವರ್ಸಸ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಜಗಳದ ಪ್ರಶ್ನೆಯನ್ನು ನಿಮ್ಮದೇ ಇಟ್ವಿ ಅಷ್ಟೇ ಸೊ ಉದ್ದೇಶಪೂರ್ವಕವಾಗಲ್ಲ ಇನ್ನು ಇವತ್ತಿನ ಪ್ರಶ್ನೆ ಸಹ ಅದೇ ರೀತಿ ಇದೆ ಅಂದರೆ ರಾಜ್ಯ ಬಿ ಜೆ ಪಿ ಸರ್ಕಾರ ಕೊರೋನಾ ವಿಚಾರದಲ್ಲಿ ಭ್ರಷ್ಟಾಚಾರವನ್ನು ನಡೆಸಿದೆಯಾ ನಡೆಸಿಲ್ವಾ ವೈದ್ಯಕೀಯ ಉಪಕರಣ ಖರೀದಿಯಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆರೋಪ ಮಾಡುವಂತೆ ಭ್ರಷ್ಟಾಚಾರ ನಡೆದಿದೆಯಾ ಹೌದು ಅಥವಾ ಇಲ್ಲ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇಂದಿನ ರಾಜ್ಯ ದೇಶ ವಿದೇಶಗಳ ಸುದ್ದಿ ಎಲ್ಲ ಸುದ್ದಿಗಳು ನಿಮಗೆ ಇಷ್ಟವಾಗಿದೆ ಅಂತ ನಾವು ಭಾವಿಸಿದ್ದೇವೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಂತರ ಪಕ್ಕದಲ್ಲಿ ಕಾಣುವ ಬಲ್ ಪ್ರೆಸ್ ಮಾಡಿ ಅದಾದಮೇಲೆ ಆಲ್ ಅನ್ನು ಆಪ್ಷನ್ ಟಿಕ್ ಮಾಡಿ ಆಗ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಶುಭವಾಗಲಿ